ಹಾಯ್ ಎವ್ರಿವನ್, CET ವಿದ್ಯಾರ್ಥಿಗಳಿಗೆ ಒಂದು ನ್ಯೂಸ್ ಬಂದಿದೆ. ಇದು ಶಾಕಿಂಗ್ ಅನಿಸ್ಬೋದು, ಏನಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಲೈಕ್ ಮಾಡ್ಬೋದು. ಖಾಸಗಿ ಕಾಲೇಜುಗಳು ಆಲ್ರೆಡಿ ಪ್ರಾರಂಭವಾಗಿದ್ದಾವೆ, ಇನ್ನು CET ವಿದ್ಯಾರ್ಥಿಗಳು ಮಾತ್ರ ಇನ್ನೂ ಕೂಡ ಅಡ್ಮಿಷನ್ನೇ ಅಥವಾ ಆಪ್ಷನ್ ಎಂಟ್ರಿ ಕೂಡ ಆಗಿಲ್ಲ. ಇಲ್ಲಿ ಏನಾಗಿದೆ ಅಂದರೆ, ಬೇಗ CET ವಿದ್ಯಾರ್ಥಿಗಳ ಗೊಂದಲವನ್ನು ಮಾಡಿ ನಿವಾರಣೆ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಈ ವರ್ಷ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು ತರಗತಿಯನ್ನು ಆರಂಭ ಮಾಡಿದ್ದಾವೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ CET ಗೊಂದಲವನ್ನು ಸರ್ಕಾರ ಬೇಗ ನಿವಾರಣೆ ಮಾಡಬೇಕು ಅಂತೇಳಿ PSVV ಕುಲಪತಿ ಡಾಕ್ಟರ್ MR ದೊರೆಸ್ವಾಮಿ ಅವರು ಒತ್ತಾಯ ಪಡಿಸಿದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ, ಸಿಂಪಲ್ನು 60% ವಿದ್ಯಾರ್ಥಿಗಳು ಆಲ್ರೆಡಿ ಅಡ್ಮಿಷನ್ ಆಗಿದ್ದಾರಂತೆ ಖಾಸಗಿ ಕಾಲೇಜುಗಳಲ್ಲಿ. ಅಲ್ಲಿ ಏನಾಗಿದೆ ಅಂದರೆ, ಆಲ್ರೆಡಿ ಕ್ಲಾಸಸ್ ಕೂಡ ಶುರುವಾಗುತ್ತೆ, ಅಕಾಡೆಮಿಕ್ ಇಯರು ಶುರುವಾಗಿದೆ. ಆದರೆ ಇನ್ನು 40% ವಿದ್ಯಾರ್ಥಿಗಳು ಮಾತ್ರ CET ಕೂಟದಡಿ ಹೋಗ್ತಿದ್ದಾರೆ. ಈ 40% ವಿದ್ಯಾರ್ಥಿಗಳು ಇನ್ನೂ ಕೂಡ ಸೇರ್ಪಡೆ ಅಂತದಲ್ಲಿದ್ದಾರೆ, ಇನ್ನೂ ಕೂಡ ಅಡ್ಮಿಷನ್ ಆಗಿಲ್ಲ, ಮತ್ತೆ ಕೋರ್ಟ್ ಮೊರೆ ಹೋಗ್ತಿದ್ದಾರೆ. ಇದರಿಂದ ಡಿಲೇ ಆಗುತ್ತೆ, ಇದರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕವಾಗಿ ತೊಂದರೆ ಕೂಡ ಆಗ್ತಿದೆ. ಶೀಘ್ರ ಪರಿಹಾರವನ್ನು ಕೂಡ ಸರ್ಕಾರ ತೆಗೆದುಕೊಳ್ಳಬೇಕು ಅಂತೇಳಿ ಸಲಹೆಯನ್ನು ಕೂಡ ಇವರು ನೀಡಿದ್ದಾರೆ. ಇಲ್ಲಿ VVಯ ಘಟಕೋತ್ಸವ ಸನ್ನಿವೇಶದಲ್ಲಿ ಅವರು ಕೇಂದ್ರ ಸಚಿವರಾದ ರಾಜೀವ್ ಚಂದ್ರಶೇಖರ್ ಅವರು ಕೂಡ ಭಾಗವಹಿಸಬೇಕಾದ್ರೆ ಈ ರೀತಿ ಹೇಳಿದ್ದಾರೆ. ಇಲ್ಲಿ ಏನು ಸಿಂಪಲ್ ಏನಂದರೆ, ಆಲ್ರೆಡಿ ಪ್ರೈವೇಟ್ ಕಾಲೇಜಸ್ಗಳು ಕೂಡ ಶುರುವಾಗಿದೆ, ಇನ್ನೂ ಕೂಡ CET ಆಪ್ಷನ್ ಎಂಟ್ರಿ ಆಗಿ ಅಲಾಟ್ಮೆಂಟ್ ಆಗಿ ಅಡ್ಮಿಷನ್ ಆಗಕ್ಕೆ ಅರೌಂಡ್ ಇನ್ನು ಈ ಮಂತ್ ಆಗಲ್ಲ, ನೆಕ್ಸ್ಟ್ ಮಂತ್ ಎಂಡ್ವರೆಗೂ ಬೀಳಬಹುದು, ಇನ್ ಕೇಸ್ ಬೇಗ ಆರ್ಡ್ರ್ ಬಂದರೆ. ಇಲ್ಲಾಂದರೆ ಇನ್ನೂ ಕೂಡ ಡಿಲೇ ಆಗುತ್ತೆ. ಇಲ್ಲಿ 60% ವಿದ್ಯಾರ್ಥಿಗಳು ಖಾಸಗಿ ಕಾಲೇಜಲ್ಲಿ ಅಡ್ಮಿಷನ್ ಆಗಿ ಕ್ಲಾಸಸ್ ಕೂಡ ಶುರುವಾಗಿದೆ. ಇನ್ನು 40% ವಿದ್ಯಾರ್ಥಿಗಳಿಗೆ ಮಾತ್ರ CET ಎಂಟರ್ ಆಗ್ತಾ ಇರೋ ಕಾರಣ ಅವರಿಗೆ ಸಾಕಷ್ಟು ಡಿಲೇ ಆಗಿದೆ ಅಂತ ಅಪ್ಡೇಟ್ಸ್ ಬರ್ತಾಗ್ತದೆ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.